ಲಕ್ಷ್ಮಿ ಅಣ್ಣ, ನಿಮ್ಮಪ್ಪ ಎಕ್ಸಾಮ್ ಫೀಸ್ ಕಟ್ಟಬೇಕು ಅಂತ ದುಡ್ಡು ಕೇಳಿದ್ರು, ಎಷ್ಟಮ್ಮ ಬೇಕು? 2000 ಅಣ್ಣ. ಮತ್ತೆ ನನ್ನ ಹತ್ರ 3000 ಅಂದ್ರು? ಕುಡಿಯಕ್ ಬೇಕಲ್ಲ ಅಣ್ಣ, ಅದಕ್ಕೆ ಕೇಳಿರ್ತಾರೆ. ಇವ್ 1000 ನಿಮ್ಮ ಅಪ್ಪನ ಕೊಡಮ್ಮ. ಅಲ್ಲ ಅಣ್ಣ, ಅವ್ರು ಈಗಲೇ ಕುಡ್ದು ಕುಡ್ದು ಹಾಳಾಗಿರೋ ಚಾಲ್ದ, ಮತ್ತೆ ನೀವೇ ದುಡ್ಡು ಕೊಟ್ರೆ. ಹಂಗಲ್ಲಮ್ಮ, ಈ 1000 ನಿನ್ ಕೈಯಾರೆ ಕೊಟ್ಟು ಅಪ್ಪ ಇನ್ ಮೇಲೆ ಕುಡಿಬೇಡಿ. ನಿಮ್ ಮುಂದ್ ಬಿಟ್ರೆ ನನ್ಗೆ ಇನ್ಯಾರಿದ್ದಾರೆ? ನಾನು ಅನಾಥೆ ಮಾಡಿ ಹೋಗ್ಬಿಡಿ ಅಂತ ಪ್ರೀತಿಯಿಂದ ಹೇಳು, ಅವ್ರು ಖಂಡಿತ ಕುಡಿಯಲ್ಲ. ತಗೊಳಮ್ಮ, ನನ್ಗೇನು ನಂಬಿಕೆ ಇಲ್ಲ, ತಗೊಳಮ್ಮ ಹೇಳ್ತಿದ್ದೀರಾ ಅಂತ. ಲಕ್ಷ್ಮಿ, ನಿನ್ ಫ್ರೆಂಡ್ ಗೆ ಏನೋ ಬರಬಾರ್ದು ರೋಗ ಬಂದಂಗಿದೆ, ಫಸ್ಟ್ ಯಾವ್ದಾರು ಒಳ್ಳೆ ಹಾಸ್ಪಿಟಲ್ ತೋರ್ಸಮ್ಮ. ಸರಿ ಅಣ್ಣ. ಸೀನಾ, ಲೋ ಸೀನಾ, ಬಾರೋ ಬೇಗನೆ. ಬೇಗ ಬಾರೋ, ಬ್ಯಾಂಕ್ಗೆ ಬೇರೆ ಟೈಮ್ ಆಗೋಯ್ತು. ನಿಮ್ಮ ಅಜ್ಜಿ ತಾಯಿ, ಏನಾಯ್ತು ನಿನ್ಗೆ? ನೀನ್ ಇಲ್ಲೇ ಇದ್ಯಾ ತಾನೆ? ಯಾಕೋ ಯಾಕೋ ಅರ್ಜನ್ ಮಾಡ್ತಿದ್ಯಾ ಬಾಪ ನೀನು? ಇದೇ ನಮ್ಮೂರ ಹೆಣ್ಮಕ್ಳು ಸೇರ್ಕೊಂಡ್ಬಿಟ್ಟವ್ರೆ. ಓ, ಸ್ವಚ್ಛ ಭಾರತ ಅಭಿಯಾನ. ಮಗ ಬಂದೆ, ಎಲ್ಲ ಹೆಣ್ಮಕ್ಳು ಗುಂಪಾಕ್ಬಿಟ್ಟು ಭಾಷಣ ಮಾಡಿ ಬಿಲ್ಡಪ್ ಕೊಟ್ಟು ಒಂದ್ ಸೆಲ್ಫಿ ಹಾಕೊಂಡ್ ಬಂದ್ಬಿಡ್ತೀನಿ. ಸಂಜೆ ಇದಕ್ಕೆ ಅಂತಾನೆ 2 ಅವರ್ ಪ್ರೋಗ್ರಾಮ್ ಇಟ್ಟವ್ರೆ. ನೀನ್ ಎಷ್ಟ್ ಬೇಕಾರು ಭಾಷಣ ಮಾಡು, ಎಷ್ಟ್ ಬೇಕಾರು ಸೆಲ್ಫಿ ತಗೋ. ಮುಚ್ಕೊಂಡಿವ ಗಾಡಿ ಆಯ್ತಪ್ಪ, ಬ್ಯಾಂಕ್ ಟೈಮ್ ಆಯ್ತು. ನನ್ನ ಸೆಲ್ಫಿ ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ಲೈಕ್ ಕಮೆಂಟ್ ಸಾಗಣಿ ತರ ಬೀಳುತ್ತೆ. ನಿಂಗೆ ಗೊತ್ತು? ಬೀಳುತ್ತೆ ಬೀಳುತ್ತೆ. ಇರೋ ಸೆಲ್ಫಿ ಟೈಮ್ ಫೇಸ್ಬುಕ್ ನಲ್ಲಿ ಕ್ಯಾಪ್ಷನ್, ನಮ್ಮೂರ್ನಲ್ಲಿ ನನ್ನದೇ ಅಧ್ಯಕ್ಷತೆಯಲ್ಲಿ ಸ್ವಚ್ಛ ಭಾರತ ಅಭಿಯಾನ.